ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಲ್ ಎಸ್ ಆಬಲ್ಕಟ್ಟಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತೇಳಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮ್ಯಾರೇಜ್ ಎಚ್ ಡಿ ಬ್ಯಾಕ್ಗ್ರೌಂಡ್ ಇಮೇಜ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಈಚೆಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನನ್ನ ಒಂದು ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಬಟನ್ ಮೇಲೆ ಗೋಲ್ಡನ್ ಎಚ್ ಡಿ ಫ್ರೇಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತೇಳಿ ಸರ್ಚ್ ಮಾಡ್ತಾಯಿದ್ದೀನಿ. ಈಗ ಟೈಪಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಗೋಲ್ಡನ್ ಎಚ್ ಡಿ ಫ್ರೇಮ್ ಬ್ಯಾಕ್ಗ್ರೌಂಡ್ ಇಮೇಜ್ ಓಪನ್ ಆಗ್ತದೆ. ಈಗ ಓಕೆ ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಮೇಲುಗಡೆ ಇಮೇಜ್ ಅಂತ ಕಾಣ್ತಾಯಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ನೀವು ಓಕೆ ಕೊಡಬೇಕಾಗುತ್ತೆ. ಆ ನಂತರದಲ್ಲಿ ನಿಮಗೆ ಸಾಕಷ್ಟು ಬ್ಯಾಕ್ಗ್ರೌಂಡ್ ಇಮೇಜ್ಗಳು ಇಲ್ಲಿ ಓಪನ್ ಆಗ್ತದೆ. ಅದರಲ್ಲಿ ನಿಮಗೆ ಇಷ್ಟ ಆಗುವ ಇಮೇಜ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ತೋರಿಸ್ತಾ ಇದ್ದೀನಿ ನಾನು. ಈ ಒಂದು ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಅಂತ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಇಮೇಜ್ ಸೇವ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ ಶೇರ್ ಕೊಡುತ್ತೆ ಫ್ರೆಂಡ್ಸ್. ಈ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಡೌನ್ಲೋಡ್ ಅಂತ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ನಿಮಗೆ ಗೋಲ್ಡನ್ ಎಚ್ ಡಿ ಫ್ರೇಮ್ ಇಮೇಜನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ಇಮೇಜ್ಗಳು ಮ್ಯಾರೇಜ್ ವಿಡಿಯೋ ಎಡಿಟಿಂಗ್ ಮಾಡ್ತಾರಲ್ಲ ಅಂಥವ್ರಿಗೆ ಈ ಒಂದು ಇಮೇಜ್ಗಳು ತುಂಬ ಯೂಸ್ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಮೇಜ್ಗಳು ಸಿಗುತ್ತವೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಇಷ್ಟ ಆಗುವ ಇಮೇಜ್ಗಳನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ಎಚ್ ಡಿ ಕ್ವಾಲಿಟಿಯಲ್ಲಿ ಇರುವಂಥ ಇಮೇಜ್ಗಳು ನಿಮಗೆ ಇಲ್ಲಿ ಸಿಗುತ್ತವೆ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.